ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮೈಸೂರಿನ ಕ್ರೈಸ್ತ ಧರ್ಮ ಕ್ಷೇತ್ರದ ಧರ್ಮಗುರುಗಳಾದ ಫಾದರ್ ವಿಲಿಯಂ ರವರು ಮತ್ತು ಓಡಿಪಿ ಸಂಸ್ಥೆಯ ಸಹಯೋಗದೊಂದಿಗೆ ಮೈಸೂರಿನ ಜಿಲ್ಲಾಧಿಕಾರಿಯವರಿಗೆ ಸರ್ಕಾರಿ ಆಸ್ಪತ್ರೆಗೆ ಉಪಯೋಗವಾಗಲೆಂದು ಮೆಡಿಕಲ್ ಎಕ್ವಿಪ್ಮೆಂಟ್ಗಳನ್ನು ಹಸ್ತಾಂತರಿಸಿದರು. ಬಳಿಕ ಈ ಕುರಿತು ಮೈಸೂರಿನ ಕ್ರೈಸ್ತ ಧರ್ಮ ಕ್ಷೇತ್ರದ ಧರ್ಮಗುರುಗಳಾದ ಡಾಕ್ಟರ್ ಫಾದರ್ ವಿಲಿಯಂ ರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜೈಶಂಕರ್, ರಾಜ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಇವತ್ತು ನಮ್ಮ ಮೈಸೂರು ಡಯಾಸಿಸ್, ಮೈಸೂರು ಧರ್ಮಕ್ಷೇತ್ರ, ಕಥೋಲಿಕ ಧರ್ಮಕ್ಷೇತ್ರ, ಓಡಿಪಿ ಸಂಸ್ಥೆ ಜನಾಭಿವೃದ್ಧಿಯ ಒಂದು ಸೇವಾ ಕಂಡಿದೆ. ಅದರ ಮೂಲಕ ನಾವು ಜಿಲ್ಲಾಡಳಿತ ಡಿ ಸಿ ಅವರಿಗೆ 10 ಕಾನ್ಸಂಟ್ರೇಟರ್ಸ್ ಅಂದರೆ ಅದಕ್ಕೆ ಖರ್ಚು ತೆಗೆದಿದ್ದು ನಮಗೆ 20 ಲಕ್ಷ ರೂಪಾಯಿ ಮೇಲೆ ಅದನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಕೊಡಲಿಕ್ಕೆ ನಾವು ಇವತ್ತು ಕೊಟ್ಟು ಇವರಿಗೆ ಹಸ್ತಾಂತರಿಸಿದ್ದೇವೆ. ಇದರ ಮೂಲಕ ನಾವುಗಳು ಕೂಡ ಕ್ರೈಸ್ತ ಸಮುದಾಯದವರು ನಮ್ಮ ಬಡ ಜನತೆಯ ಜೊತೆ ಇದ್ದೀವಿ, ನಾವುಗಳು ಕೂಡ ನಮ್ಮ ಬಡವರಿಗಾಗಿ ಒಂದಿಷ್ಟು ಸೇವೆ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ತಿಳಿಸ್ತಾ ಇದ್ದೀವಿ. ಜೊತೆಗೆ ಇತರ ಸೇವಾ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ದೀವಿ. ನಮ್ಮ ಸೇವೆ ಯಾವತ್ತೂ ಇದ್ದೇ ಇರ್ತದೆ. ಡ್ರೈ ಫ್ರೂಟ್ ಕಿಟ್ಸ್, ಫುಡ್ ಕಿಟ್ಸ್ಗಳಾಗ್ಬೋದು, ಮೆಡಿಕಲ್ ಕಿಟ್ಸ್ಗಳಾಗ್ಬೋದು, ಮತ್ತು ಇಮ್ಯುನಿಟಿ ಟ್ಯಾಬ್ಲೆಟ್ಸ್ ಆಗ್ಬೋದು, ಇವನ್ನೆಲ್ಲ ಹಳ್ಳಿಗಳಲ್ಲಿ ಗ್ರಾಮದಲ್ಲಿ ಕೊಟ್ಟು ನಾವು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀವಿ. ಈಗ ನಿಮ್ಮ ಹೇಳಿಕೆಯಿಂದ ನಿಮ್ಮ ಕಾಲೇಜು ಡ್ರೆಸ್ಗಳಿಗೆ ಈಗ ಲಸಿಕೆಗಳ ಅಭಿಯಾನ ನಡೀತಿದೆಯಾ? ಎಲ್ಲ ನಡೀತಾ ಇದೆ. ಈಗಾಗಲೇ ನಮ್ಮ ಸ್ಕೂಲ್ ಕಾಲೇಜು 3 ಶಾಲಾ ಕಾಲೇಜುಗಳ ಆವರಣದಲ್ಲೇ DHO ಸಾಹೇಬರ ಜೊತೆ ಕೈ ಜೋಡಿಸಿ ನಾವು ಜನಗಳಿಗೆ ಏನು ಸಂದೇಶ ಹೇಳುತ್ತೆ ಈ ಕೊರೋನಾ ಇದೆ? ಈ ಕೊರೋನಾ ಅನ್ನೋದು ಹೋದ ವರ್ಷ ಬಂತು, ಏನೋ ಅಲ್ಪ ಸ್ವಲ್ಪ ಅಂತಿತ್ತು, ಅಂದರೆ ಹೋಯ್ತಲ್ಲ ಅಂತ ಹೇಳುವಾಗ ಎರಡನೇ ಸರಿ ಬಂತು. ಬಟ್ ಈ ವರ್ಷ ಆಗಿರುವಂಥ ಅನಾಹುತ ತುಂಬಾ, ಸಾವು ನೋವು ಹೆಚ್ಚು. ಆಮೇಲೆ ನಾವು ಪತ್ರಿಕೆಗಳಲ್ಲಿ ಓದೋದು ನೋಡಿದ್ರೆ ಇನ್ನೊಂದು 3ನೇ ಅಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಏನೇ ಆಗಲಿ ಇದನ್ನು ನಿಯಂತ್ರಿಸುವಂಥ ಶಕ್ತಿ ಮನುಷ್ಯನಿಗೆ ಖಂಡಿತ ಇದೆ. ನಮಗೆ ದೇವರು ಕೊಟ್ಟಿರುವಂಥ ಜ್ಞಾನ ವಿವೇಕ ಸಾಮರ್ಥ್ಯ ಅಷ್ಟೇನಿಲ್ಲ, ಅದನ್ನು ಮನಸ್ಸು ಮಾಡಬೇಕು. ಸರ್ಕಾರ ನಮಗೆ ಕೊಡುವಂಥ ಮಾರ್ಗಸೂಚಿಗಳೇನಿದೆಯೋ, ಜಿಲ್ಲಾಡಳಿತ ನಮಗೆ ತೋರುವಂಥದ್ದು ಮಾರ್ಗದರ್ಶನ ಇದೆಯೋ, ಅದನ್ನು ಪಾಲನೆ ಮಾಡಬೇಕು. ಅವುಗಳು ಪಾಲನೆ ಮಾಡಿದ್ರೆ ಖಂಡಿತವಾಗಲೂ ಹತೋಟಿಗೆ ತರಬಹುದು. ಎಷ್ಟೋ ರಾಷ್ಟ್ರಗಳಲ್ಲಿ ಇದನ್ನು ಸಾಧಿಸಿದ್ದಾರೆ. ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಿರ್ಬೋದು, ಬಡ ಜನರು ಹೆಚ್ಚಿರ್ಬೋದು, ಆದರೂ ಮನಸ್ಸಾದರೆ ಖಂಡಿತ ಮಾಡ್ಬೋದು. ಭಯಪಡುವಂಥದ್ದಿಲ್ಲ, ಧೈರ್ಯವಾಗಿ. ಸುಮಾರು ಜನ ಭಯದಲ್ಲೇ ತುಂಬಾ ನೋವು ಸಾವನ್ನು ಅನುಭವಿಸಿದ್ದು, ಧೈರ್ಯವಾಗಿ ಒಳ್ಳೆಯ ಒಂದು ಮನೋಭಾವದಿಂದ ನಾವು ಎಲ್ಲರೂ ಒಗ್ಗಟ್ಟಿನಿಂದ ನಾವು ಇದನ್ನು ಸಾಧಿಸ್ತೀವಿ. ಥ್ಯಾಂಕ್ ಯು ಸರ್.